ಇದು ಊದ್ಲೂ ಸ್ಮಾಲ್ ಆನಿಯನ್ ಬಾತ್ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗು ಇದು ಉಪಯೋಗವಾಗುತ್ತೆ. ಕುಕ್ಕರ್ ಇಟ್ಟು ಎಣ್ಣೆ ಸಾಸಿವೆ ಇಂಗು ಹಾಕ್ಕೋಬೇಕು. ಇವಾಗ ಕಡಲೆಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇಷ್ಟು ಫ್ರೈ ಆಗಬೇಕು. ಇಷ್ಟು ಫ್ರೈ ಆದಮೇಲೆ ನಾವಿವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕ್ಕೋಬೇಕು. ಇದು ನೋಡಿ, ಈರುಳ್ಳಿ ನಾನು ಪೀಸ್ ಮಾಡೇ ಇಲ್ಲ, ಎಷ್ಟು ಸೇಜ್ ಇದೆಯೋ ಅಷ್ಟು ಹಾಕ್ತಾಯಿದ್ದೀನಿ. ಇದು ಬೆಂದಾಗ ನಮಗೆ ಚೆನ್ನಾಗಿ ಸಿಗುತ್ತೆ, ಸಣ್ಣಗೆ ಮಾಡಿದರೆ ಇದಾಗೋಗುತ್ತೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ನೋಡಿ, ಊದ್ಲು ನಾನು ಒಂದು ಲೋಟ ಹಾಕಿದ್ದೀನಿ, ನೆನೆಸಿದ್ದೀನಿ ಒಂದು 1 ಅವರು. ನೆನೆಸಿ ತೊಳೆದು ಇದು ಸ್ವಲ್ಪ ನೀರು ಹೀರ್ಕೊಂಡಿರುತ್ತೆ, ಅದಕ್ಕೆ ಇದಕ್ಕೆ 2 ಲೋಟ ನೀರು ಹಾಕಿದರೆ ಸಾಕಿನ್ನು. ನೆನೆಯದಿದ್ದರೆ ಇಷ್ಟು ಚೆನ್ನಾಗಾಗಲ್ಲ, ನೆನೆಸ್ಬಿಡಿ. 1 ಅವರ್ 2 ಅವರ್ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಇದು ನೋಡಿ, ಬೆಲ್ಲ, ಉಪ್ಪು, ಹುಣಸೆ ಹುಳಿ ಈ ಥರ ಹಿಸುಕೊಂಡಿದ್ದೀನಿ. ಇದು ಸ್ವಲ್ಪ ಮತ್ತು 2 ಲೋಟ ನೀರು, ಟೋಟ್ಲಾಗಿ 2 ಲೋಟ ನೀರು ಹಾಕಿದ್ದೀನಿ ನೆಂದ ಮೇಲೆ. ನೆನೆಸಿಲ್ಲ ಅಂದರೆ 2.5 ಲೋಟ ಹಿಡಿಸುತ್ತೆ. ನೋಡಿ, ಇವಾಗೆಲ್ಲ ಹಾಕ್ಬಿಟ್ಟಿದ್ದೀವಿ, ಅರಶಿನ ಎಲ್ಲನೂ ಹಾಕಿದ್ದೀವಿ, ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ನಾನು. ಇದು ನೋಡಿ, 2 ವಿಸಿಲ್ ಹಾಕ್ಸ್ಕೋಬೇಕಷ್ಟೆ. ಫುಲ್ಲು ಸ್ಟೀಮ್ ಆದಮೇಲೆ ತೆಗಿಬೇಕು ನೋಡಿ, ತುಂಬ ರುಚಿಯಾಗಿ ಎಷ್ಟು ಉದುರುದ್ರಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಡು ನೋಡಿ, ರುಚಿ ಅಂತೂ ಅದ್ಭುತವಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ತೆಗೆದ್ರೆ ಘಮ ಘಮ ಅನ್ನುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ಓಕೆನಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಇದು ಮಾಡ್ತಾನೆ ಇರ್ತೀವಿ. ಇದು ಅಕ್ಕಿಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಮಿಲ್ಲೆಟ್ಸ್ ಬೇಡ ಅಂದರೆ ಸೇಮ್ ಇದಕ್ಕೆ ಅಕ್ಕಿ ಹಾಕ್ಕೊಂಡು ಮಾಡ್ಕೊಳ್ಳಿ, ರೈಸ್ ತಿನ್ನೋರು, ಅದೂ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಂಜುಳಾ ಯಾದಾಳಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅಡುಗೆಗಳೊಂದಿಗೆ ಬರ್ತೀನಿ.